ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕನ್ನಡದ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಮತ್ತು ಪಿ ಎ ಬಿ ಆಗಿ ಅದರ ಒಂದು ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಹಿಳಾ ಗಲ್ಫ್ ಸ್ಪರ್ಧೆಯಲ್ಲಿ ಭಾರತದ ಅದಿತಿ ಅಶೋಕ್ ಬೆಳ್ಳಿ ಪದಕವನ್ನು ಗೆದ್ದು ಇತಿಹಾಸವನ್ನು ಬರೆದಿದ್ದಾರೆ ಸೊ ಈ ಮೂಲಕ ಗಲ್ಫ್ ಕ್ರೀಡೆಯಲ್ಲಿ ಬೆಳ್ಳಿ ಪದಕ ಅಥವಾ ಒಂದು ಪದಕವನ್ನು ಗೆದ್ದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಸೊ ಈ ಕಾರಣಕ್ಕಾಗಿ ಅವರು ಇತಿಹಾಸ ಬರೆದಿದ್ದಾರೆ ಹಾಗಾದರೆ ಇವರು ಕೆಳಗಿನ ಯಾವ ರಾಜ್ಯದವರು ಸರಿಯಾದಂಥ ಉತ್ತರ ಕರ್ನಾಟಕ ನೋಡಿ ಕರ್ನಾಟಕದಾಗಿರ್ತಕ್ಕಂಥ ಗಲ್ಫ್ ಆಟಗಾರ್ತಿ ಅದಿತಿ ಅಶೋಕ್ ಏಷ್ಯನ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆಳೆದುವ ಮೂಲಕ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳೆ ಎಂಬ ಗಳಿಕೆಗೆ ಪಾತ್ರವಾಗಿದ್ದಾರೆ ಡೀಟೇಲ್ಸನ್ನು ನಾವು ನೋಡೋಣ ಇಂಡಿಯಾ ಟುಡೇ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಅದಿತಿ ಅಶೋಕ್ ಸೊ ಗಾಲ್ಫ್ ಕ್ರೀಡೆಯಲ್ಲಿ ವುಮೆನ್ಸ್ ಇಂಡಿವಿಜುವಲ್ನಲ್ಲಿ ಅವರು ಒಂದು ಏಷ್ಯನ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ ಡಿಟೇಲ್ಸನ್ನು ನೋಡಿ ನೀವು ಗಮನಿಸಬಹುದು ಸೊ ಈ ಪದಕದೊಂದಿಗೆ ಏಷ್ಯನ್ ಗಲ್ಫ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎನಿಸಿಕೊಂಡರು ಥಾಯ್ಲೆಂಡನ್ನ ನೋಡಿ ಅರ್ಪಿ ಹೆಬೋಲ್ ಹ್ಯಾಬೋಲ್ ಒಟ್ಟು ಹತ್ತೊಂಬತ್ತು ಅಂಕಗಳೊಂದಿಗೆ ಚಿನ್ನವನ್ನು ಗೆದ್ದಿದ್ದಾರೆ ಇನ್ನು ದಕ್ಷಿಣ ಕೊರಿಯಾದ ಯೋನ್ ಯೋ ಕಂಚು ಪದಕವನ್ನು ಪಡೆದುಕೊಂಡಿರಲಿ ಹಾಗಾದರೆ ನಾವೀಗ ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಭಾರತೀಯರ ವಿಜೇತರ ಸಂಪೂರ್ಣ ಪಟ್ಟಿಯನ್ನು ನೋಡೋಣ ಅಂದರೆ ಸರಿಸುಮಾರು ಭಾರತ ಇಲ್ಲಿ ಹೆಚ್ಚಿಗೆ ಐವತ್ತಕ್ಕೂ ಹೆಚ್ಚು ಪದಕಗಳನ್ನು ಗೆಲ್ಲುವ ಮೂಲಕ ನಾಲ್ಕನೇ ಅತಿ ಹೆಚ್ಚು ಪದಕಗಳನ್ನು ಗೆದ್ದಂಥ ದೇಶ ಎಂಬಗಳಿಕೆಗೆ ಇದೀಗ ಸ್ಥಾನವನ್ನು ಉಳಿಸಿಕೊಂಡಿದೆ ಹಾಗಾದರೆ ಭಾರತ ಇದುವರೆಗೂ ಹದಿನಾಲ್ಕರಿಂದ ಹದಿನೈದು ಚಿನ್ನದ ಪದಕವನ್ನು ಗೆದ್ದಿದೆ ಸೊ ಚಿನ್ನದ ಪದಕಗಳನ್ನು ಗೆದ್ದಂಥವರ ಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗಾದರೆ ನೋಡಿ ಭಾರತ ಈಗ ಐವತ್ತೈದು ಪದಕಗಳನ್ನು ಹೊಂದಿದೆ ಈ ಮೂಲಕ ಒಟ್ಟಾರೆ ಪದಕದಲ್ಲಿ ಭಾರತ ಪ್ರಸ್ತುತ ನಾಲ್ಕನೇ ಅತಿ ಹೆಚ್ಚು ಪದಕಗಳನ್ನು ಪಡೆದ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರತಕ್ಕಂಥ ಆಗಿ ಸೊ ಮುಂದುವರೆದಿದೆ ಏನು ಇನ್ನು ಅಕ್ಟೋಬರ್ ಒಂದರಂದು ಭಾರತಕ್ಕೆ ಶೂಟಿಂಗ್ನಿಂದ ಏಳು ಚಿನ್ನ ಸೇರಿದಂತೆ ಒಂದು ಕ್ರಿಕೆಟ್ ಒಂದು ಟೆನ್ನಿಸ್ ಮತ್ತು ಒಂದು ಕುದುರೆ ಸವಾರಿ ಸೇರಿದಂತೆ ಒಟ್ಟು ಇಷ್ಟೊಂದು ಚಿನ್ನದ ಪದಕ ಪಟ್ಟಿ ಬಂದಿರತಕ್ಕಂಥದ್ದು ಹಾಗಾದರೆ ಈಗ ನೋಡೋಣ ಭಾರತದ ಚಿನ್ನದ ಪದಕವನ್ನು ಪಡೆದಂಥ ಸಂಪೂರ್ಣ ವ್ಯಕ್ತಿಗಳ ಪಟ್ಟಿಯನ್ನು ಒಂದನೇದಾಗಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಶೂಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಬಂದಿದೆ ಸೊ ಅದು ಹತ್ತು ಮೀಟರ್ ಏರ್ ಒಂದು ರೈಫಲ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಎರಡನೇದಾಗಿ ಟೀಮ್ ಇಂಡಿಯಾ ಕುದುರೆ ಸವಾರಿ ಅಂದರೆ ಡ್ರೆಸ್ಸೇಸ್ ತಂಡ ಚಿನ್ನವನ್ನು ಗೆದ್ದುಕೊಂಡಿದೆ ಇನ್ನು ಈ ಟೀಮ್ ಇಂಡಿಯಾ ಶೂಟಿಂಗ್ ಮಹಿಳೆಯರ ಇಪ್ಪತ್ತೈದು ಮೀಟರ್ ಫಿಸ್ತೂಲ್ ತಂಡ ಇಲ್ಲೂ ಕೂಡ ಚಿನ್ನವನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ಇನ್ನು ಸಿಫ್ಟ್ ಕೌರ್ ಸಾಮ್ರಾ ಇವರು ಶೂಟಿಂಗ್ ಮಹಿಳೆಯರ ಐವತ್ತು ಮೀಟರ್ ರೈಫಲ್ನಲ್ಲಿ ನೋಡಿ ಮೂರು ಇಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ಇನ್ನು ಐದನೇದಾಗಿ ಟೀಮ್ ಇಂಡಿಯಾ ಶೂಟಿಂಗ್ ಅಲ್ಲಿ ಶೂಟಿಂಗ್ ವಿಭಾಗದಲ್ಲಿ ಪುರುಷರ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನ ಬಂದಿದೆ ಇನ್ನು ಶೂಟಿಂಗ್ ವಿಭಾಗದಲ್ಲಿ ಐವತ್ತು ಮೀಟರ್ ರೈಫಲ್ ಇದರಲ್ಲೂ ಕೂಡ ಮೂರು ಸ್ಥಾನಗಳಲ್ಲಿ ಚಿನ್ನವನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ಇನ್ನು ಫಾಲಕ್ ಗುಲಿಯ ನೋಡಿ ಹೇಳಿದಂತೆ ಶೂಟಿಂಗ್ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಮಿಶ್ರ ಡಬಲ್ಸ್ನಲ್ಲೂ ಕೂಡ ಚಿನ್ನ ಪಡೆದಿರ್ತಕ್ಕಂಥದ್ದು ಇನ್ನು ಅವಿನಾಶ್ ಸಬಾಳೆ ಅಥ್ಲೆಟಿಕ್ಸ್ನ ಪುರುಷರ ಮೂರು ಸಾವಿರ ಮೀಟರ್ ಸ್ಟಿಫಲ್ ಚೆಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಸ್ಟಿಫಲ್ ಚೆಸ್ ಅವಿನಾಶ್ ಸಬಾಳೆ ಇನ್ನು ತಜೇಂದರ್ ಫಾಲ್ ಸಿಂಗ್ ಥೋಮರ್ ಪುರುಷರ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ಇನ್ನು ಸ್ಕ್ವಾಷ್ ಪುರುಷರ ತಂಡವು ಕೂಡ ಇಲ್ಲಿ ಚಿನ್ನದ ಪದಕವನ್ನು ಪಡೆದಿದೆ ಇನ್ನು ಶೂಟಿಂಗ್ ವಿಭಾಗದಲ್ಲಿ ಪುರುಷರ ಬಲೆ ಅಂದರೆ ಮೆನ್ಸ್ ಟ್ರ್ಯಾಪ್ ಟೀಮ್ ಅಂತ ಹೇಳ್ತೀವಿ ಇಲ್ಲೂ ಕೂಡ ಚಿನ್ನದ ಪದಕ ಪಡೆದುಕೊಂಡಿದೆ ಅವಿನಾಶ್ ಸಬಳೆ ಹೇಳಿದಂತೆ ಮೂರು ಸಾವಿರ ಮೀಟರ್ ಅಲ್ಲಿ ಸ್ಟಿಫಲ್ಸಸ್ ಎರಡನೇ ಬಾರಿ ಬಂದಿದೆ ಸೊ ನ ತೋಮರು ಕೂಡ ಎರಡನೇ ಸರಿ ಹೇಳ್ಬಿಟ್ಟಿದ್ದೀನಿ ಓಕೆ ಸೊ ಇಷ್ಟು ಚಿನ್ನದ ಪದಕವನ್ನು ಪಡೆದಂಥವ್ರು ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ನೋಡೋಣ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಸ್ನೇಹಿತರೆ ಇದು ಗಮನಿಸಿ ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿ ಎಷ್ಟು ಸಂಗ್ರಹವಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಒಂದು ಪಾಯಿಂಟ್ ಅರವತ್ತೆರಡು ಟ್ರಿಲಿಯನ್ ಅಂದರೆ ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ಹನ್ನೆರಡು ಕೋಟಿ ಈ ಸರಿ ಜಿ ಎಸ್ ಟಿ ಬಂದಿದೆ ಸ್ನೇಹಿತರು ನೋಡಿ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ಹನ್ನೆರಡು ಕೋಟಿ ರೂಪಾಯಿ ಟೋಟಲ್ ಜಿ ಎಸ್ ಟಿ ಬಂದಿರತಕ್ಕಂಥದ್ದು ಓಕೆ ಸೊ ಈಗ ಈ ಈ ಮೂಲಕ ಭಾರತ ಏನು ಮಾಡಿದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಸರಿಸುಮಾರು ಒಂದು ಪಾಯಿಂಟ್ ಅರವತ್ತು ಕೋಟಿ ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ದಾಖಲೆ ನಾಲ್ಕನೇ ಬಾರಿಯಾಗಿದೆ ಅಂದರೆ ಈ ಹಿಂದೆ ಯಾವಾಗ ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಮುಖ್ಯವಾಗಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳಲ್ಲೂ ಕೂಡ ಲಕ್ಷದ ಅರವತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ದಾಟಿರ್ತಕ್ಕಂಥದ್ದು ಈ ಮೂಲಕ ಹಾಗಾದರೆ ನೋಡಿ ಈ ಮೂಲಕ ಜಿ ಎಸ್ ಟಿ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಜಿ ಎಸ್ ಟಿ ಅಂದರೆ ಹತ್ತು ಪರ್ಸೆಂಟ್ ಜಾಸ್ತಿಯಾಗಿರ್ತಕ್ಕಂಥ ವರದಿಯಾಗಿದೆ ಸೊ ಏಪ್ರಿಲ್ ತಿಂಗಳಲ್ಲಿ ಭಾರತದ ಜಿ ಎಸ್ ಟಿ ಒಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಕೋಟಿ ಬಂದಿದ್ದರೆ ಇದು ಮೇ ತಿಂಗಳು ಇನ್ನು ಜೂ ಮೇ ಮೇ ತಿಂಗಳದೇ ಸೋರಿ ಇದು ಏಪ್ರಿಲ್ ತಿಂಗಳು ಸ್ನೇಹಿತರ ಸ್ನೇಹಿತರೆ ಸೋರಿ ನೋಡಿ ಏಪ್ರಿಲ್ ಅಂತ ಬಂದರೆ ಒಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಕೋಟಿ ಬಂದಿದೆ ಇನ್ನು ಮೇ ತಿಂಗಳು ಅಂತ ಬಂದರೆ ಒಂದು ಪಾಯಿಂಟ್ ಐವತ್ತೇಳು ಲಕ್ಷ ಕೋಟಿ ಬಂದಿರತಕ್ಕಂಥದ್ದು ಇನ್ನು ಜೂನ್ ತಿಂಗಳು ಅಂತ ಬಂದರೆ ಒಂದು ಪಾಯಿಂಟ್ ಅರವತ್ತೊಂದು ಲಕ್ಷ ಕೋಟಿ ಬಂದಿದೆ ಸೊ ಇನ್ನು ಜುಲೈ ಅಂತ ಬಂದರೆ ನೋಡಿ ಜುಲೈಯಲ್ಲಿ ಒಂದು ಪಾಯಿಂಟ್ ಅರವತ್ತೈದು ಬಂದಿರತಕ್ಕಂಥದ್ದು ಒಂದು ಪಾಯಿಂಟ್ ಅರವತ್ತೈದು ಲಕ್ಷ ಇನ್ನು ಆಗಸ್ಟ್ ನೋಡಿ ಆಗಸ್ಟ್ ತಿಂಗಳು ಅಂತ ಬಂದರೆ ಒಂದು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ಕೋಟಿ ಬಂದಿರತಕ್ಕಂಥದ್ದು ಜಿ ಎಸ್ ಟಿಗೆ ಸೊ ಈ ಮೂಲಕ ಜಿ ಎಸ್ ಟಿ ಸರಿಸುಮಾರು ಬಂದಿರತಕ್ಕಂಥದ್ದು ಹೀಗೆ ಹಾಗಾದರೆ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಜಿ ಎಸ್ ಟಿ ಎಷ್ಟು ಹಾಗಾದರೆ ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕದ ಒಟ್ಟು ಜಿ ಎಸ್ ಟಿ ಸಂಗ್ರಹ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತ್ಮೂರು ಕೋಟಿ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಕರ್ನಾಟಕದ ಜಿ ಎಸ್ ಟಿ ಬಂದಿದೆ ಸೊ ಈ ಮೂಲಕ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಜಿ ಎಸ್ ಟಿ ಹೋಲಿಸಿದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜಿ ಎಸ್ ಟಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳವಾಗಿದೆ ಕರ್ನಾಟಕದಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳವಾದರೆ ಭಾರತದಿಂದ ಹತ್ತು ಪರ್ಸೆಂಟ್ ಹೆಚ್ಚಳವಾಗಿದೆ ಹಾಗಾದರೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹಿಸಿರುವ ರಾಜ್ಯಗಳಲ್ಲಿ ಒಂದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಮಹಾರಾಷ್ಟ್ರ ಹೆಚ್ಚು ಜಿ ಎಸ್ ಟಿ ಸಂಗ್ರಹವಾಗಿದೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಓಕೆ ಸೊ ಮೂರನೇ ಸ್ಥಾನದಲ್ಲಿರತಕ್ಕಂಥದ್ದು ತಮಿಳುನಾಡು ಇದೆ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗುಜರಾತ್ ಸೊ ಈ ನಾಲ್ಕು ರಾಜ್ಯಗಳು ಕ್ರಮವಾಗಿ ಭಾರತದಲ್ಲಿ ಸೆಪ್ಟೆಂಬರ್ನಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹಿಸಿರುವ ರಾಜ್ಯಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾವೆ ಓಕೆ ಸೊ ನೀವು ಇಲ್ಲಿ ಗಮನಿಸಬಹುದು ಸೊ ಈ ಸರಿ ಒಂದು ಪಾಯಿಂಟ್ ಅರವತ್ತೆರಡು ಲಕ್ಷ ಕೋಟಿ ರೂಪಾಯಿ ಟೋಟಲ್ ಸಂಗ್ರಹವಾಗಿದೆ ಸೊ ಜಿ ಎಸ್ ಟಿ ನಾಲ್ಕನೇ ಬಾರಿ ಒಂದು ಪಾಯಿಂಟ್ ಅರವತ್ತು ಲಕ್ಷ ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ವರ್ಮಾನ ನಾಲ್ಕು ಬಾರಿ ಈ ವರ್ಷ ದಾಟಿರ್ತಕ್ಕಂಥದ್ದು ಓಕೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಸೆಸ್ನ ಮೂಲಕ ಹನ್ನೊಂದು ಸಾವಿರ ಕೋಟಿ ಬಂದಿದ್ರೆ ಸೊ ಇಲ್ಲಿ ಕೇಂದ್ರ ಜಿ ಎಸ್ ಟಿ ಮೂಲಕ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಬಂದಿದೆ ಟೋಟಲಾಗಿ ಒಂದು ಲ ಒಂದು ಪಾಯಿಂಟ್ ಅರುವತ್ತೆರಡು ಹೇಗೆ ಬಂತು ಎಂಬತಕ್ಕಂಥದ್ದು ಇನ್ನು ಇಲ್ಲಿ ರಾಜ್ಯ ಜಿ ಎಸ್ ಟಿಯಿಂದ ಮೂವತ್ತೇಳು ಸಾವಿರ ಕೋಟಿ ಬಂದಿದ್ದರೆ ಐ ಜಿ ಎಸ್ ಟಿಯಿಂದ ಎಂಬತ್ತ್ಮೂರು ಸಾವಿರ ಕೋಟಿ ಬಂದಿದೆ ಇದನ್ನು ನೀವು ಹೈಲೈಟ್ ಮಾಡ್ಕೊಳ್ಳಿ ಐ ಜಿ ಎಸ್ ಟಿಯಿಂದ ಹೆಚ್ಚಾಗಿ ಪ್ರತಿ ತಿಂಗಳು ಜಿ ಎಸ್ ಟಿ ವರಮಾನ ಜಾಸ್ತಿ ಸಂಗ್ರಹವಾಗುತ್ತೆ ಐ ಜಿ ಎಸ್ ಟಿಯಿಂದ ಓಕೆ ಸೊ ಐ ಜಿ ಎಸ್ ಟಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಐ ಜಿ ಎಸ್ ಟಿಯಿಂದನೇ ಹೆಚ್ಚಿಗೆ ಒಂದು ತೆರಿಗೆ ಪ್ರತಿ ತಿಂಗಳು ಹೆಚ್ಚಾಗಿರತಕ್ಕಂಥದ್ದು ಹಾಗಾದರೆ ರಾಜ್ಯವರು ನಾವು ನೋಡೋದಾದರೆ ನೋಡಿ ಮಹಾರಾಷ್ಟ್ರ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹವಾಗಿದೆ ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಮೂರನೇ ಸ್ಥಾನದಲ್ಲಿ ತಮಿಳುನಾಡು ಇದೆ ನಾಲ್ಕನೇ ಸ್ಥಾನದಲ್ಲಿ ಗುಜರಾತ್ ಇದೆ ಸೊ ಏರಿಕೆ ಪ್ರಮಾಣ ನೋಡಿ ನಮ್ಮ ಕರ್ನಾಟಕ ಟೋಟಲ್ ಆಗಿ ಇಪ್ಪತ್ತು ಪರ್ಸೆಂಟಷ್ಟು ಜಿ ಎಸ್ ಟಿ ಏರಿಕೆಯಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಉಳಿದರೆ ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಏರಿಕೆಯನ್ನು ಕಂಡಿದೆ ಓಕೆ ನೀವಿಲ್ಲಿ ಗಮನಿಸಬಹುದು ರಾಜ್ಯಗಳ ಪೈಕಿ ಹಾಗಾದರೆ ಈ ಚಾರ್ಟನ್ನು ಗಮನಿಸಿ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟಿದೆ ಅಂತ ನೋಡಿ ಏಪ್ರಿಲ್ ತಿಂಗಳಲ್ಲಿ ಒಂದು ಪಾಯಿಂಟ್ ಎಂಬತ್ತೇಳಿದೆ ಮೇ ತಿಂಗಳಲ್ಲಿ ಒಂದು ಪಾಯಿಂಟ್ ಐವತ್ತೇಳು ಜೂನ್ನಲ್ಲಿ ಒಂದು ಪಾಯಿಂಟ್ ಅರವತ್ತೊಂದು ಜುಲೈಯಲ್ಲಿ ಒಂದು ಪಾಯಿಂಟ್ ಅರವತ್ತೇಳು ಆಗಸ್ಟಲ್ಲಿ ಒಂದು ಪಾಯಿಂಟ್ ಐವತ್ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಒಂದು ಪಾಯಿಂಟ್ ಅರವತ್ತೆರಡು ಸೊ ಈ ಇನ್ನು ನೆಕ್ಸ್ಟು ಇದು ಮುಂದುವರೆದಂತೆ ಬರುತ್ತೆ ಸೊ ನೋಡೋಣ ಎಷ್ಟಿಷ್ಟಾಗಿದೆ ಅಂತಕ್ಕಂಥದ್ದು ಸೊ ಇದು ಪಿ ಎ ಬಿ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ ನೆಕ್ಸ್ಟ್ ನಾವು ಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಪ್ರಮುಖ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕಾರ್ಯಕ್ರಮ ನೋಡಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕಾರ್ಯಕ್ರಮದ ಅಡಿಯಲ್ಲಿ ನೂರು ಪ್ರತಿಶತ ಬಯಲು ಶೌಚ ಮುಕ್ತ ಓ ಡಿ ಎಫ್ ಓಪನ್ ಡಿಫಿಕೇಶನ್ ಫ್ರೀ ಪ್ಲಸ್ ಅಂತ ಹೇಳ್ತೀವಿ ಓಫ್ ಓ ಡಿ ಎಫ್ ಪ್ಲಸ್ ಸೊ ಈ ಒಂದು ವ್ಯಾಪ್ತಿಯನ್ನು ಸಾಧಿಸಿದ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕೇಂದ್ರ ಸರ್ಕಾರ ಮಾನ್ಯತೆ ನೀಡಿದೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ನೋಡಿ ಮಿಂಟ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ವಚ್ಛ ಭಾರತ್ ಮಿಷನ್ ಈಗ ಉತ್ತರ ಪ್ರದೇಶ ಅಚೀವ್ಸ್ ರಿಮಾರ್ಕಬಲ್ ಫೀಟ್ ತು ಸರಿಸುಮಾರು ತೊಂಬತ್ತೈದು ಸಾವಿರದ ಏಳ್ನೂರ ಅರವತ್ತೇಳು ಒಂದು ವಿಲೇಜ್ಗಳು ಈಗ ಹಂಡ್ರೆಡ್ ಪರ್ಸೆಂಟ್ ಓಪನ್ ಡೆಪಿಕೇಶನ್ ಫ್ರೀ ಸಾಧಿಸಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಉತ್ತರ ಪ್ರದೇಶ ಇದೀಗ ನೂರು ಪರ್ಸೆಂಟ್ ಬಯಲು ಶೌಚ ಮುಕ್ತ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದನ್ನು ಕೂಡ ನೀವು ಗಮನದಲ್ಲಿಡಿ ಓಕೆ ನೋಡಿ ಎಸ್ ಎಚ್ ಎಸ್ ಅಂತ ಹೇಳ್ತೀವಿ ಇದನ್ನು ಸೊ ಅಂದರೆ ಸ್ವಚ್ಛತಾ ಇ ಸೇವಾ ಎಂಬತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡರವರೆಗೂ ಒಂದು ಭಾರತದಲ್ಲಿ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಆಚರಿಸಲಾಗ್ತಾ ಇದೆ ಈ ಅಂಡರಲ್ಲಿ ಅದನ್ನು ಬಿಡುಗಡೆ ಮಾಡಿ ಮಾಹಿತಿ ಮೂಲಕ ತಿಳಿಸಲಾಗಿದೆ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ಏನಿದೆ ಅಂತ ನೋಡೋಣ ನೋಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಳಗಿನ ಯಾವ ನಗರವು ಭಾರತೀಯ ಭಾಷೆಗಳ ಭಾರತೀಯ ಭಾಷಾ ಉತ್ಸವವನ್ನು ಎಪ್ಪತ್ತೈದು ದಿನಗಳ ಕಾರ್ಯಕ್ರಮವನ್ನು ಆಚರಿಸುತ್ತಿದೆ ಸರಿಯಾದಂಥ ಉತ್ತರ ಲಕ್ನೋದಲ್ಲಿ ನಡೀತಾ ಇದೆ ನೋಡಿ ಭಾರತೀಯ ಭಾಷಾ ಉತ್ಸವ ಸೆವೆಂಟಿ ಫೈವ್ ಡೇಸ್ ಅಂದರೆ ಮುಖ್ಯವಾಗಿ ಡಿಶೆಂಬರ್ವರೆಗೂ ಭಾರತೀಯ ಭಾಷಾ ಉತ್ಸವ ನಡೀತಾ ಇದೆ ಸೊ ಎಲ್ಲಿ ನಡೀತಾ ಇದೆ ಸೊ ಇಂಡಿಯನ್ ಲಾಂಗ್ವೇಜಸ್ಗೆ ಸಂಬಂಧಪಟ್ಟಂತೆ ಲಕ್ನೋದಲ್ಲಿ ಈ ಸೆಲೆಬ್ರೇಷನ್ ನಡೀತಾ ಇದೆ ನೋಡಿ ಈ ತಿಂಗಳಿಂದ ಡಿಶೆಂಬರ್ ತಿಂಗಳವರೆಗೂ ನಡೀತಾ ಇದೆ ಭಾರತೀಯ ಭಾಷಾ ಉತ್ಸವ ಲಕ್ನೋದಲ್ಲಿ ಜರುಗ್ತಾ ಇದೆ ನೀವಿಲ್ಲಿ ಗಮನಿಸಬಹುದು ಭಾರತೀಯ ಭಾಷಾ ಉತ್ಸವ ಎಂಬುದು ನೋಡಿ ಭಾರತೀಯ ಭಾಷೆಗಳನ್ನು ಆಚರಿಸಲು ಎಪ್ಪತ್ತೈದು ದಿನಗಳ ಕಾರ್ಯಕ್ರಮವಾಗಿದೆ ಈ ವರ್ಷ ಲಕ್ನೋದಲ್ಲಿ ಪ್ರಾರಂಭವಾಗಿದೆ ಇದು ಖ್ಯಾತ ತಮಿಳು ಕವಿ ಸುಬ್ರಹ್ಮಣ್ಯಂ ಭಾರತಿ ಅವರ ಜನ್ಮದಿನವಾದ ಮತ್ತು ಭಾರತೀಯ ಭಾಷಾ ದಿನವಾಗಿ ಆಚರಿಸಲಾಗುವ ಇಂದಿನಿಂದ ಡಿಸೆಂಬರ್ ಹನ್ನೊಂದರವರೆಗೆ ಉತ್ಸವವನ್ನು ಆಚರಿಸಲಾಗ್ತಾ ಇದೆ ನೆಕ್ಸ್ಟ್ ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕೆಳಗಿನ ಯಾವ ದೇಶವು ತನ್ನ ಇತ್ತೀಚಿನ ದೂರ ಸಂವೇದಿ ಉಪಗ್ರಹ ಯುಗಾನ್ ತರ್ಟಿ ತ್ರೀ ಜೀರೋ ಫೋರ್ ಅನ್ನ ವೈಜ್ಞಾನಿಕ ಪ್ರಯೋಗಗಳು ಭೂ ಸಂಪನ್ಮೂಲ ಸೌ ನೋಡಿ ಸಮೀಕ್ಷೆಗಳಿಗೆ ಬಳಸಲು ಪ್ರಾರಂಭಿಸಿದೆ ಸರಿಯಾದಂಥ ಉತ್ತರ ಚೀನಾ ನೋಡಿ ಚೀನಾ ದೇಶವು ಇದೀಗ ಯುಗಾನ್ ತರ್ಟಿ ತ್ರೀ ಜೀರೋ ಫೋರ್ ವೈಜ್ಞಾನಿಕ ಪ್ರಯೋಗಗಳು ಮತ್ತು ದೂರ ಸಂ ಭೂ ಸಂವೇ ಸಂಪನ್ಮೂಲ ಸಮೀಕ್ಷೆಗಳನ್ನು ಒಂದು ಅನ್ವೇಷಣೆಗಾಗಿ ಉಡಾವಣೆ ಮಾಡಿದೆ ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಚೀನಾ ಲಾಂಚ್ ಇಟ್ಸ್ ಲೇಟೆಸ್ಟ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಸೊ ಇದೊಂದು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಆಗಿದೆ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಣ್ಣ ನೋಡಿ ಈ ಒಂದು ಇದನ್ನು ಯುಗಾನ್ ತರ್ಟಿ ತ್ರೀ ಜೀರೋ ಫೋರ್ ಎಂಬತಕ್ಕಂಥ ಹೆಸರಿನಿಂದ ಕರೆಯಲಾಗುತ್ತದೆ ಸೊ ಬೀಜಿಂಗ್ ಟೈಮ್ನಲ್ಲಿ ನಾಲ್ಕು ಪಾಯಿಂಟ್ ಹದಿನೈದು ಎ ಎಮ್ಗೆ ಉಡಾವಣೆ ಮಾಡಲಾಗಿದೆ ಚೀನಾದ ಮುಖ್ಯವಾಗಿ ಉಪಗ್ರಹ ಉಡಾವಣಾ ಕೇಂದ್ರ ಅಂತ ಅಂದರೆ ಅದು ಜಿಯೋಕ್ವಾನ್ ಅಂತ ಹೇಳ್ತೀವಿ ಈ ಜಿಯೋಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ತನ್ನ ಇತ್ತೀಚಿನ ದೂರ ಸಂವೇದಿ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕಳಿಸಿದೆ ಸೊ ಇದನ್ನು ಲಾಂಗ್ ಮಾರ್ಚ್ ಫಾರ್ಟಿ ಕ್ಯಾರಿಯರ್ ರಾಕೆಟ್ನಲ್ಲಿ ಉಡಾವಣೆ ಮಾಡಲಾಗಿದೆ ಸೊ ಇದರ ಮೂಲ ಉದ್ದೇಶವೇನು ಹಾಗಾದರೆ ಇದರ ಪ್ರಮುಖ ಉದ್ದೇಶ ವೈಜ್ಞಾನಿಕ ಪ್ರಯೋಗಗಳು ಭೂ ಸಂಪನ್ಮೂಲಗಳ ಸಮೀಕ್ಷೆಗಳು ಬೆಳೆ ಇಳುವರಿ ಅಂದಾಜುಗಳು ಮತ್ತು ವಿಪತ್ತು ತಡೆಗಟ್ಟುವಿಕೆ ಮತ್ತು ಪರಿಹಾರ ಕಾರ್ಯಗಳಿಗಾಗಿ ಇದನ್ನು ಬಳಸಲಾಗ್ತಾ ಇದೆ ನೋಡಿ ಇಷ್ಟೆಲ್ಲ ಕಾರ್ಯಗಳಿಗಾಗಿ ಇದನ್ನು ಬಳಸಲಾಗ್ತಾ ಇದೆ ಇನ್ನು ನಾವು ಆರನೇ ಕ್ವಶನ್ ನೋಡೋಣ ನೋಡಿ ಇತ್ತೀಚೆಗೆ ಹೊಸದಾಗಿ ಕಂಡುಹಿಡಿಯಲಾಗಿರುವ ಆರ್ ಎಚ್ ನೈನ್ಟೀನ್ ಸೆವೆಂಟಿ ಫೈವ್ ಅಂದರೆ ಆರ್ ಎಚ್ ಒನ್ ನೈನ್ ಸೆವೆನ್ ಫೈವ್ ಕೆಳಗಿನ ಯಾವ ತಳಿಯ ಸುಧಾರಿತ ಬೀಜವಾಗಿದೆ ನೋಡಿ ಆರ್ ಎಚ್ ಒನ್ ನೈನ್ ಸೆವೆನ್ ಫೈವ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಸಾಸಿವೆ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಸಾಸಿವೆ ಬೆಳೀತಕ್ಕಂಥ ರಾಜ್ಯ ಅಂತಂದರೆ ಅದು ರಾಜಸ್ಥಾನ ಆ ಕಾರಣಕ್ಕಾಗಿಯೇ ರಾಜಸ್ಥಾನವನ್ನು ಭಾರತದ ಸಾಸಿವೆ ರಾಜ್ಯ ಎಂಬ ಹೆಗ್ಗಳಿಕೆಯಿಂದ ಕರೆಯಲಾಗುತ್ತದೆ ಹಾಗಾದರೆ ಭಾರತ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಸಿವೆಯನ್ನು ಬೆಳೆಯಲಾಗುತ್ತದೆ ಇಲ್ಲಿ ಸಾಸಿವೆ ಅಂತ ಬಂದರೆ ಭಾರತವು ಎಣ್ಣೆ ಕಾಳುಗಳು ಅಂದರೆ ಎಣ್ಣೆ ಎಣ್ಣೆ ಉತ್ಪಾದನೆ ಮಾಡಲು ಸಾಸಿವೆಯನ್ನು ಬಳಸಲಾಗುತ್ತದೆ ಸೊ ಈ ಮೂಲಕ ಭಾರತವು ಎಣ್ಣೆ ಕಾಳುಗಳ ನಾಲ್ಕನೇ ಅತಿದೊಡ್ಡ ಕೊಡುಗೆದಾರ ದೇಶ ಆಗಿದೆ ಭಾರತ ಅಂದರೆ ಸರಿಸುಮಾರು ಭಾರತ ಇಪ್ಪತ್ತೆಂಟು ಪಾಯಿಂಟ್ ಆರು ಪರ್ಸೆಂಟರಷ್ಟು ಎಣ್ಣೆ ಬೀಜಗಳನ್ನು ಉತ್ಪಾದನೆ ಮಾಡತಕ್ಕಂಥ ದೇಶವಾಗಿದೆ ಈ ಮೂಲಕ ವಿಶ್ವದಲ್ಲೇ ಭಾರತದ ನಾಲ್ಕನೇ ಅತಿದೊಡ್ಡ ಎಣ್ಣೆ ಕೊಡುಗೆದಾರ ದೇಶ ಸೊ ನೋಡಿ ಮುಖ್ಯವಾಗಿ ಸಾಸಿವೆಯನ್ನು ನಾಲ್ಕನೇ ಅತಿದೊಡ್ಡ ಆ ಒಂದು ಎಣ್ಣೆ ಕಾಳುಗಳ ಒಂದು ಪಟ್ಟಿಯಲ್ಲಿ ಇರಿಸಲಾಗಿದೆ ಅಂದರೆ ಒಂದನೇ ಸ್ಥಾನದಲ್ಲಿ ಸೋಯಾಬೀನ್ ಇದೆ ಸ್ನೇಹಿತರೆ ಸೋಯಾಬೀನ್ ಮತ್ತು ತಾಳೆ ತಾಳೆ ಎಣ್ಣೆ ಸೊ ಈ ತಯ ಸೋಯಾಬೀನ್ ಮತ್ತು ತಾಳೆ ಒಂದು ತಾಳೆ ನಂತರ ವಿಶ್ವದ ಮೂರನೇ ಪ್ರಮುಖ ಎಣ್ಣೆ ಬೀಜ ಅಂತಂದರೆ ಅದು ಸಾಸಿವೆಯಾಗಿದೆ ಸೊ ಇದರ ಒಂದು ಸಾಸಿವೆನ ಆಯಿಲ್ ಕೇಕ್ ಅಂತ ಉಳಿದಂಥ ಭಾಗ ಆಯಿಲ್ ಕೇಕ್ ಅಂತ ಕರೀತಾರೆ ಅದನ್ನು ದನ ಕರುಗಳಿಗೆ ಒಂದು ಒಂದು ಫುಡ್ ಆಗಿ ಬಳಕೆ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಭಾರತದಲ್ಲೇ ಹೆಚ್ಚು ಸಾಸಿವೆಯನ್ನು ಬೆಳೀತಕ್ಕಂಥ ಒಂದು ರಾಜ್ಯಗಳು ಯಾವುವು ಅಂತ ನೋಡೋದಾದರೆ ಭಾರತದಲ್ಲಿ ಅತಿ ಹೆಚ್ಚು ರಾಜಸ್ಥಾನದಲ್ಲಿ ಬೆಳೀತಾರೆ ಎರಡನೇ ಅತಿ ಹೆಚ್ಚು ಅಂತಂದರೆ ಅದು ಮಧ್ಯ ಪ್ರದೇಶ ಮೂರನೇ ಅತಿ ಹೆಚ್ಚು ಅಂತಂದರೆ ಯು ಪಿ ನಾಲ್ಕನೇ ಅತಿ ಹೆಚ್ಚು ಹರಿಯಾಣ ಸೊ ಹೀಗೆ ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹರಿಯಾಣ ಭಾರತದಲ್ಲಿ ಅತಿ ಹೆಚ್ಚು ಸಾಸಿವೆನ ಬೆತಾರೆ ಹಾಗಾದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಾಸಿವೆ ಬೆಳತಕ್ಕಂಥ ರಾಜ್ಯ ಆಂಧ್ರ ಪ್ರದೇಶ ಸ್ನೇಹಿತರೆ ಒಂದನೇ ಸ್ಥಾನದಲ್ಲಿದೆ ದಕ್ಷಿಣ ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ತಮಿಳುನಾಡು ಈ ಮೂಲಕ ಭಾರತದಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹರಿಯಾಣ ಆಂಧ್ರ ಕರ್ನಾಟಕ ತಮಿಳುನಾಡು ಒಂದು ಸಾಸಿವೆಯನ್ನು ಉತ್ಪಾದನೆ ಮಾಡ್ತವೆ ಇನ್ನು ಸಾಸಿವೆಯಲ್ಲಿ ಮುಖ್ಯವಾಗಿ ಹಳದಿ ಸಾರ್ಸನ್ ಅಂತ ಬರುತ್ತೆ ನೋಡಿ ಸಾಸಿವೆಯಲ್ಲಿ ಹಳದಿ ಸಾರ್ಸನ್ ಅಂತ ಹೇಳ್ತೀವಿ ಈ ಹಳದಿ ಸಾರ್ಸನ್ ಏನಿದೆ ಭಾರತದಲ್ಲಿ ಹೆಚ್ಚು ಬೆಳಿತಕ್ಕಂಥ ಸಾಸಿವೆಯಾಗಿದೆ ಸೊ ಇದನ್ನು ರಬಿ ಬೆಳೆಯಾಗಿ ರಬಿ ಬೆಳೆ ಸೊ ರಬಿ ರಾಬಿ ಬೆಳೆಯಾಗಿ ಅಸ್ಸಾಂ ಬಿಹಾರ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದೆ ಸೊ ಮುಖ್ಯವಾಗಿ ಈ ಒಂದು ಸಾಸಿವೆಗೆ ಹಗುರವಾದ ಮತ್ತು ಭಾರವಾದ ಮಣ್ಣು ಬೇಕಾಗುತ್ತೆ ಅಂದರೆ ಸಾಸಿವೆ ಮತ್ತು ರೆಪ್ಸಿಡ್ ಕೃಷಿಗೆ ಸಂಬಂಧಪಟ್ಟಂತೆ ಹಗುರವಾದ ಮತ್ತು ಭಾರವಾದ ಮಣ್ಣು ಬೇಕು ಇದು ಮುಖ್ಯವಾಗಿ ಸಾಸಿವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ವಲ್ಪ ಮಾಹಿತಿಯಾಗಿದೆ ಡೀಟೇಲ್ಸನ್ನು ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಆರ್ ಎಚ್ ಒನ್ ನೈನ್ ಸೆವೆನ್ ಫೈವ್ ಎಂಬಿಡ್ದು ಇಸಾರ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಡೆವಲಪ್ಸ್ ಎ ನ್ಯೂ ಮಾಸ್ಟರ್ಡ್ ವೆರೈಟಿ ಅಂತ ಹೇಳ್ತಾರೆ ಇದನ್ನ ಓಕೆ ಹೊಸ ವೆರೈಟಿ ತಳಿಯಾಗಿದೆ ಇದು ನೋಡಿ ಇದು ಒಂದು ಸಾಸಿವೆ ಬೀಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ತಳಿ ಹೊಸದಾಗಿ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಇದು ಆರ್ ಎಚ್ ಸೆವೆನ್ ಫೋರ್ ನೈನ್ ತಳಿಗಿಂತ ಹನ್ನೆರಡು ಪ್ರತಿಶತಕ್ಕ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥ ನಿರೀಕ್ಷೆ ಇದೆ ಓಕೆ ಆರ್ ಎಚ್ ಒನ್ ನೈನ್ ಸೆವೆನ್ ಫೈವ್ ಮುಖ್ಯವಾಗಿ ಪಂಜಾಬ್ ದೆಹಲಿ ಜಮ್ಮು ಮತ್ತು ಕಾಶ್ಮೀರ ರಾಜಸ್ಥಾನ ಹರಿಯಾಣದಲ್ಲಿ ಬಿತ್ತನೆ ಮಾಡಲು ಗುರುತಿಸಲಾಗಿದೆ ಸಾಸಿವೆ ಬಗ್ಗೆ ನಾವು ನೋಡೋದಾದರೆ ನೋಡಿ ಭಾರತ ಎಣ್ಣೆ ಕಾಳುಗಳ ನಾಲ್ಕನೇ ದೊಡ್ಡ ಕೊಡುಗೆದಾರ ಸೊ ಇಪ್ಪತ್ತೆಂಟು ಪಾಯಿಂಟ್ ಆರು ಪರ್ಸೆಂಟ್ ಕೊಡುಗೆ ಇದೆ ಸೋಯಾಬೀನ್ ಮತ್ತು ತಾಳೆ ಎಣ್ಣೆ ನಂತರ ಇದು ವಿಶ್ವದ ಮೂರನೇ ಪ್ರಮುಖ ಎಣ್ಣೆ ಬೀಜದ ಒಂದು ಪ್ರಾಡಕ್ಟ್ ಆಗಿದೆ ಭಾರತದಲ್ಲಿ ರಾಜಸ್ಥಾನ ಹೆಚ್ಚಾಗಿ ಸಾಸಿವೆಯನ್ನು ಬೆಳೀತದೆ ಆ ಕಾರಣಕ್ಕಾಗಿ ರಾಜಸ್ಥಾನವನ್ನು ಭಾರತದ ಸಾಸಿವೆ ರಾಜ್ಯ ಎಂಬ ಹೆಗ್ಗಳಿಕೆಯಿಂದ ಗುರುತಿಸಲಾಗಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೆನಪಿಟ್ಕೊಳ್ಳಿ ನಾವೀಗ ಏಳನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ಗಣಿತ ಶಾಸ್ತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಶಾಸ್ತ್ರ ರಾಮನುಜನ್ ಪ್ರಶಸ್ತಿಯನ್ನು ರು ಜಾಂಗ್ ಪಡೆದಿದ್ದಾರೆ ಹಾಗಾದರೆ ಈ ಪ್ರಶಸ್ತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ಕೊಡ ಎಷ್ಟು ವರ್ಷಗಳ ಒಳಗಿನವರಿಗೆ ನೀಡಲಾಗುತ್ತದೆ ನೋಡಿ ಈ ಪ್ರಶಸ್ತಿಯನ್ನು ಎಷ್ಟು ವರ್ಷಗಳ ಒಳಗಿನವರಿಗೆ ನೀಡಲಾಗುತ್ತದೆ ಅಂತಂದರೆ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಮೂವತ್ತೆರಡು ವರ್ಷದ ಒಳಗಿನವರಿಗೆ ಕಾರಣ ಏನು ಅಂತಂದರೆ ಭಾರತದ ಅಗ್ರಗಣ್ಯ ಒಂದು ಗಣಿತಜ್ಞ ನೋಡಿ ಗಣಿತಶಾಸ್ತ್ರಜ್ಞರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಗಣಿತಜ್ಞ ಆಗಿರತಕ್ಕಂಥ ರಾಮನುಜನ್ ಅವರು ತಮ್ಮ ಮೂವತ್ತೆರಡನೇ ವಯಸ್ಸಿಗೆ ಇಷ್ಟೊಂದು ಸಾಧನೆ ಮಾಡಿ ನಿಧನರಾಗ್ತಾರೆ ಆ ಕಾರಣಕ್ಕಾಗಿ ಆ ವರ್ಷದ ಒಳಗಡೆ ಇರತಕ್ಕಂಥವರು ಸಾಧನೆ ಮಾಡಿದಂಥವರಿಗೆ ಈ ಶಾಸ್ತ್ರ ರಾಮನುಜನ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಈ ಪ್ರಶಸ್ತಿ ಕೂಡ ಎಕ್ಸಾಮ್ಗೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಡೀಟೇಲ್ಸನ್ನು ನಾವು ನೋಡೋಣ ನೋಡಿ ಮ್ಯಾಥಮಿಟಿಷಿಯನ್ ಸ್ನೇಹಿತರೆ ಇವರು ಮ್ಯಾಥಮೆಟಿಷಿಯನ್ ಆಗಿದ್ದಾರೆ ಸೊ ಇಲ್ಲಿ ಯು ಎಸ್ ಅಲ್ಲಿ ಈಗ ಸ್ಟಡಿ ಮಾಡ್ತಾ ಇರತಕ್ಕಂಥವ್ರು ಇವರು ನೋಡಿ ರೀ ಜಾಂಗ್ ಇವರು ಮುಖ್ಯವಾಗಿ ಯು ಎಸ್ನಲ್ಲಿ ಪ್ರಸ್ತುತ ಪ್ರಾಧ್ಯಾಪಕರು ಗಣಿತ ಶಾಸ್ತ್ರದಲ್ಲಿ ಅವರ ಅತ್ಯುತ್ತಮ ಕೊಡುಗೆಗಾಗಿ ಶಾಸ್ತ್ರ ರಾಮನುಜನ್ ಪ್ರಶಸ್ತಿ ನೀಡಲಾಗಿದೆ ಶಾಸ್ತ್ರ ರಾಮುಜನ್ ಪ್ರಶಸ್ತಿ ಬಗ್ಗೆ ನಾವು ನೋಡೋದಾದರೆ ಈ ಪ್ರಶಸ್ತಿಯನ್ನು ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಮಾಡಲಾಗಿದೆ ರಾಮಾನುಜನ್ ಅವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೆರಡರಂದು ತಮಿಳುನಾಡಿನ ಕುಂಭಕೋಣಂಬಳಿಯ ಕ್ಯಾಂಪಸ್ನಲ್ಲಿರುವ ಶಾಸ್ತ್ರ ವಿಶ್ವವಿದ್ಯಾಲಯದಿಂದ ಪ್ರತಿವರ್ಷ ನೀಡಲಾಗುತ್ತದೆ ಹಾಗಾದರೆ ಇಲ್ಲಿ ನೀವು ಗಮನಿಸಬಹುದು ಈ ಪ್ರಶಸ್ತಿಯನ್ನು ಯಾವ ಒಂದು ರಾಜ್ಯ ಪ್ರತಿವರ್ಷ ನೀಡುತ್ತದೆ ತಮಿಳುನಾಡು ತಮಿಳುನಾಡು ರಾಜ್ಯದ ಶಾಸ್ತ್ರ ವಿಶ್ವವಿದ್ಯಾಲಯ ಇದನ್ನು ನೀಡುತ್ತದೆ ರಾಮಾನುಜನ್ ಶಾಸ್ತ್ರ ವಿಶ್ವವಿದ್ಯಾಲಯ ಶ್ರೀನಿವಾಸ ರಾಮನುಜನ್ ಪ್ರಭಾವಿತ ಪ್ರದೇಶದಲ್ಲಿ ಕೆಲಸ ಮಾಡುವ ಮೂವತ್ತೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪ್ರಪಂಚದಾದ್ಯಂತ ಗಣಿತಜ್ಞರಿಗೆ ನೋಡಿ ಪ್ರಪಂಚದಾದ್ಯಂತ ಪ್ರತಿಷ್ಠಿತ ಗಣಿತಜ್ಞರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡೋಣ ಉದ್ಘಾಟನೆಗೆ ಸಿದ್ಧಗೊಂಡಿರುವ ಸೇಲಾ ಸುರಂಗ ನೋಡಿ ಶೇಲಾ ಸುರಂಗವು ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿರುವ ಈ ಸುರಂಗ ಇದು ಪ್ರಸ್ತುತ ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗವಾಗಿದೆ ದ್ವಿಪಥ ಸುರಂಗ ನೋಡಿ ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗ ಸುರಂಗ ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಹಾಗಾದರೆ ಈ ಸುರಂಗವು ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ರೆಸೆಂಟ್ಲಿ ನೋಡಿ ಆ ಸೇಲಾ ಸುರಂಗ ಆಪ್ಷನ್ ನಂಬರ್ ಟು ಸರಿಯಾಗಿದೆ ಅರುಣಾಚಲ ಪ್ರದೇಶದಲ್ಲಿ ಇದು ನಿರ್ಮಾಣಗೊಳ್ತಾ ಇದೆ ಮುಖ್ಯವಾಗಿ ಇದು ನೋಡಿ ಬ್ರೋ ನಿರ್ಮಾಣ ಮಾಡ್ತಾ ಇದೆ ಸ್ನೇಹಿತರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಇದನ್ನು ನಿರ್ಮಾಣ ಮಾಡ್ತಾ ಇದೆ ಸೊ ಅರುಣಾಚಲ ಪ್ರದೇಶದಲ್ಲಿ ಯಾವ ಒಂದು ಪ್ರಾಜೆಕ್ಟ್ ಅಂಡರಲ್ಲಿ ಅಂತಂದರೆ ಪ್ರಾಜೆಕ್ಟ್ ವರ್ತಕ್ ಅಂತೇಳಿದೆ ನೋಡಿ ವರ್ತಕ್ ಪ್ರಾಜೆಕ್ಟ್ ವರ್ತಕ್ ಅಡಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಸರಿಸುಮಾರು ಇದು ವಿಶ್ವದ ಅತಿ ಉದ್ದದ ದ್ವೀಪಥ ಸುರಂಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಮೂಲಕ ನೋಡಿ ಇದು ನಿಯರ್ಲಿ ನೈಂಟಿ ಸಿಕ್ಸ್ ಫೀಟ್ ಇರತಕ್ಕಂಥದ್ದು ಸೇಲಾ ಟನಲ್ ಅಂತ ಹೇಳಿದೀವಿ ಸೊ ಕಂಪ್ಲೀಟ್ ಆಗಿದೆ ಸೊ ಓಪನ್ ಇನ್ನೇನು ಅಫಿಷಿಯಲಿ ಬ್ರೋ ಅನೌನ್ಸ್ ಮಾಡುವ ನಿರ್ಧಾರವಿದೆ ಡೀಟೇಲ್ಸನ್ನು ನೋಡೋಣ ಸೊ ನೋಡಿ ತೊಂಬತ್ತಾರು ಪ್ರತಿಶತದಷ್ಟು ಕೆಲಸ ಪೂರ್ಣಗೊಂಡಿರ್ತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ ಸೇಲಾ ಸುರಂಗದ ಬಗ್ಗೆ ನಾವು ನೋಡೋದಾದರೆ ಇದು ಅರುಣಾಚಲ ಪ್ರದೇಶದ ಪಶ್ಚಿಮ ಕಮೇಂಗ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಒಮ್ಮೆದು ಪೂರ್ಣಗೊಂಡಿದೆ ಪೂರ್ಣಗೊಂಡರೆ ಸೇಲಾ ಸುರಂಗವು ಹದಿಮೂರು ಸಾವಿರ ಅಡಿ ಎತ್ತರದ ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗವಾಗದಲ್ಲಿದೆ ಇದನ್ನು ನೋಡಿ ಪ್ರಾಜೆಕ್ಟ್ ವರ್ತಕ್ ಅಡಿಯಲ್ಲಿ ಬ್ರೋ ನಿರ್ಮಾಣ ಮಾಡಲಾಗ್ತಾ ಇದೆ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭವಾಯಿತಿದು ಹಾಗಾದರೆ ನೋಡಿ ಸೇಲಾ ಫಾಸ್ ಬಗ್ಗೆ ಮುಖ್ಯವಾಗಿ ನೀವು ಗಮನದಲ್ಲಿಡಿ ಸೇಲಾ ಫಾಸ್ ಸೊ ಅದಕ್ಕಾಗಿದ್ದನ್ನ ಸೆಲಾ ಸುರಂಗ ಅಂತ ಇಟ್ಟಿದ್ದಾರೆ ಇದು ಅರುಣಾಚಲ ಪ್ರದೇಶದ ತಮಾಂಗ್ ಜಿಲ್ಲೆಯಲ್ಲಿರುವ ಎತ್ತರದ ಪರ್ವತ ಮಾರ್ಗವಾಗಿದೆ ಸೆಲಾ ಫಾಸ್ ನೆಕ್ಸ್ಟ್ ನೋಡಿ ಒಂಬತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಕ್ಯಾಲಿಪ್ಸೊ ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ಕ್ಯಾಲಿಪ್ಸೋ ಮಿಷನ್ನನ್ನು ಕೊನೆಗೊಳಿಸುವುದಾಗಿ ನಾಸಾ ಹೇಳಿದೆ ಹಾಗಾದರೆ ಈ ಕ್ಯಾಲಿಪ್ಸೋ ಮಿಷನ್ನ ಉದ್ದೇಶವೇನು ಇಲ್ಲಿ ಗಮನಿಸಿ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ನೋಡಿ ಮೋಡಗಳು ಮತ್ತು ಏರೋಸಾಲ್ಗಳು ನೋಡಿ ಮೋಡಗಳು ಮತ್ತು ಏರೋಸಾಲ್ಗಳು ಭೂಮಿಯ ಹವಾಮಾನದ ಮೇಲೆ ನೋಡಿ ಮೋಡಗಳಾಗಿರ್ಬೋದು ಏರೋಸಾಲ್ಗಳಾಗಿರ್ಬೋದು ಇವು ಭೂಮಿಯ ಹವಾಮಾನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅಧ್ಯಯನ ಮಾಡಲು ನಾಸ ಎರಡು ಸಾವಿರದ ಆರರಲ್ಲಿ ಈ ಮಿಷನ್ ಅನ್ನು ಪ್ರಾರಂಭಿಸಿತ್ತು ನೋಡಿ ಹಾಗಾದರೆ ಯಾವ ಯಾವ ದೇಶಗಳು ಸೇರಿ ಈ ಮಿಷನನ್ನು ಪ್ರಾರಂಭಿಸಿದವು ಎಂಬತಕ್ಕಂಥದ್ದನ್ನು ಮಾಹಿತಿ ನೋಡಿ ನಾಸಾ ಕ್ಯಾಲಿಪ್ಸೋ ಮಿಷನ್ ಸ್ಟಾಪ್ಸ್ ಬ್ಲಾಸ್ಟಿಂಗ್ ನೋಡಿ ಲೀನರ್ಸ್ ಅರ್ಥ ಅರ್ಥ್ ಆಫ್ಟರ್ ಸೆವೆಂಟೀನ್ ಇಯರ್ಸ್ ಮುಖ್ಯವಾಗಿ ಹದಿನೇಳು ವರ್ಷಗಳ ನಂತರ ಈ ಕ್ಯಾಲಿಪ್ಸೋ ಮಿಷನನ್ನು ನಾಸಾ ಸ್ಟಾಪ್ ಮಾಡ್ತಾ ಇದೆ ಹಾಗಾದರೆ ಏನಿದು ಈ ಕ್ಯಾಲಿಪ್ಸೋ ಅಂದ್ರೇನು ಅಂತಂದರೆ ನೋಡಿ ಕ್ಯಾಲಿಪ್ಸೋ ಅಂತಂದರೆ ಕ್ಲೌಡ್ ಏರೋಸಾಲ್ ಲೀಡರ್ ಆ್ಯಂಡ್ ಇನ್ಫ್ರಾರೆಡ್ ಫಾತ್ ಫೈಂಡರ್ ಸ್ಯಾಟಲೈಟ್ ಅಂತ ಹೇಳ್ತೀವಿ ಇದನ್ನು ಅಂದರೆ ಕ್ಯಾಲಿಪ್ಸೋದ ವಿವರಣೆ ಇದು ಈ ಕ್ಯಾಲಿಪ್ಸೋನ ಯಾವ ಯಾವ ಬಾಹ್ಯಾಕಾಶ ಸಂಸ್ಥೆಗಳು ಸೇರಿಕೊಂಡು ಎರಡು ಸಾವಿರದ ಆರರಲ್ಲಿ ಪ್ರಾರಂಭಿಸಿದ್ದವು ಅಂತ ಕೇಳ್ತಾರೆ ನೋಡಿ ಎರಡು ಸಾವಿರದ ಆರರಲ್ಲಿ ಇದನ್ನು ನಾಸ ಒಂದಾದರೆ ಎರಡನೇದಾಗಿ ಎನ್ ಸಿ ಎನ್ ಇ ಎಸ್ ಅಂತ ಹೇಳ್ತೀವಿ ಸಿ ಎನ್ ಇ ಎಸ್ ಅದರ ಜೊತೆಗೆ ಫ್ರೆಂಚ್ ಬಾಹ್ಯಾಕಾಶ ಸಂಸ್ಥೆ ಸೊ ಈ ಮೂರು ನಾಸಾ ಸಿ ಎನ್ ಇ ಎಸ್ ಫ್ರೆಂಚ್ ಬಾಹ್ಯಾಕಾಶ ಸಂಸ್ಥೆ ಸೊ ಈ ಮೂರು ಸೇರಿಕೊಂಡು ಈ ಒಂದು ಪ್ರಮುಖ ಜಂಟಿ ಯೋಜನೆಯಾಗಿ ಇದನ್ನು ಸ್ಥಾಪನೆ ಮಾಡ್ತವೆ ಸೊ ಇದು ಮೋಡಗಳು ಮತ್ತು ಏರೋಸಾಲ್ಗಳು ಭೂಮಿಯ ಹವಾಮಾನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದರ ಕುರಿತು ಅಧ್ಯಯನ ಮಾಡುತ್ತದೆ ಹಾಗಾದರೆ ಇದನ್ನು ಸ್ಟಾಪ್ ಮಾಡ್ತಾ ಇದೆ ಇದೀಗ ನೀವಿಲ್ಲಿ ಗಮನಿಸಬಹುದು ಹವಾಮಾನ ಜೊತೆಗೆ ಹವಾಮಾನ ಮತ್ತು ಗಾಳಿಯ ಗುಣಮಟ್ಟವನ್ನು ವಿಶ್ಲೇಷಿಸಿದ ಕ್ಯಾಲಿಪ್ಸೋ ಮಿಷನ್ ಕೊನೆಗೊಂಡಿದೆ ಎಂದು ನಾಸಾ ಘೋಷಣೆ ಮಾಡಿದೆ ನಾವೀಗ ಈ ಒಂದು ಕ್ಯಾಲಿಪ್ಸೋ ಮಿಷನ್ ಬಗ್ಗೆ ತಿಳ್ಕೊಳ್ಳೋಣ ಕ್ಯಾಲಿಪ್ಸೋ ಅಂದರೆ ಕ್ಲೌಡ್ ಏರೋಸಾಲ್ ಲೀಡರ್ ಆ್ಯಂಡ್ ಇನ್ಫ್ರಾರೆಡ್ ಪಾತ್ ಫೈಂಡರ್ ಸ್ಯಾಟಲೈಟ್ ಅಂತ ಹೇಳ್ತೀವಿ ಸೊ ಇದು ಮೋಡಗಳು ಮತ್ತು ಹೇರೋಸಾಲ್ಗಳ ಮೇರೋಸಾಲ್ಗಳು ಭೂಮಿಯ ಅವಮಾನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ ಹಾಗಾದರೆ ಯಾವುದರ ಒಂದು ಜಂಟಿ ಯೋಜನೆ ಇದು ಅಂತ ಕೇಳಿದ್ರೆ ನಾಸಾ ಸಿ ಎನ್ ಇ ಎಸ್ ಫ್ರೆಂಚ್ ಬಾಹ್ಯಾಕಾಶ ಸಂಸ್ಥೆಯ ನಡುವಿನ ಜಂಟಿ ಯೋಜನೆಯಾಗಿದೆ ಎರಡು ಸಾವಿರದ ಆರರಲ್ಲಿ ಇದನ್ನು ಪ್ರಾರಂಭಿಸಲಾಗಿತ್ತು ಭವಿಷ್ಯದ ಹವಾಮಾನದ ಬದಲಾವಣೆಯನ್ನು ಊಹಿಸುವ ನಮ್ಮ ಸಾಮರ್ಥ್ಯವನ್ನು ಸುಧಾರಿಸುವ ವಾತಾವರಣದ ತ್ರೀಡಿ ಮಾದರಿಗಳನ್ನು ನಿರ್ಮಿಸಲು ವಿಜ್ಞಾನಿಗಳು ಕ್ಯಾಲಿಪ್ಸೋ ಇಂದ ಡೇಟಾವನ್ನು ಬಳಸುತ್ತಿದ್ದರು ಎಂಬುದು ಮುಖ್ಯವಾಗಿದೆ ನೆಕ್ಸ್ಟ್ ನಾವು ಹತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ಇತ್ತೀಚೆಗೆ ರಾಜಸ್ಥಾನ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಗುಲಾಬಿ ಹುಳು ಕೆಳಗಿನ ಯಾವ ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾಶ ಮಾಡಿದೆ ಈ ಗುಲಾಬಿ ಹುಳು ಹಾಗಾದರೆ ಗುಲಾಬಿ ಹುಳು ಯಾವ ಒಂದು ಬೆಳೆಗೆ ಹೆಚ್ಚಿನ ಮಾರಕ ಅಂತಕ್ಕಂಥ ಕ್ವಶನನ್ನು ಕೂಡ ಕೇಳಬಹುದು ಸರಿಯಾದಂಥ ಉತ್ತರ ಹತ್ತಿ ಯಾವ ಯಾವ ದೇಶಗಳು ಇಡೀ ಪ್ರಪಂಚದಾದ್ಯಂತ ಯಾವ ಯಾವ ದೇಶಗಳು ಮುಖ್ಯವಾಗಿ ಹತ್ತಿಯನ್ನು ಬೆಳಿತವೆ ಮತ್ತು ಯಾವ ರಾಜ್ಯಗಳಲ್ಲಿ ಹತ್ತಿಯನ್ನು ಬೆಳಿತಾರೆ ಆ ಹತ್ತಿ ಬೆಳೀತಕ್ಕಂಥ ಪ್ರದೇಶದಲ್ಲೇ ಕಂಡುಬರುವ ಹುಳ ಅಂತಂದರೆ ಅದು ಗುಲಾಬಿ ಹುಳು ಈ ಹುಳು ಹತ್ತಿಗೆ ಮಾತ್ರ ಒಂದು ತೊಂದರೆಯನ್ನು ಕೊಡ್ತಕ್ಕಂಥ ಪ್ರಮುಖ ಹುಳುವಾಗಿದೆ ನೋಡಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ನೀಡಿದರೆ ಫ್ರಮ್ ರಾಜಸ್ಥಾನ ಟು ಹರಿಯಾಣ ಎ ಪೇಸ್ಟ್ ಇನ್ ನೋಡಿ ರಿಕ್ಕಿಂಗ್ ಹ್ಯಾವೋಕ್ ಆನ್ ಕಾಟನ್ ಫೀಲ್ಡ್ಸ್ ಅಂತ ಹೇಳ್ತೀವಿ ಏನಿದು ಆಗದ ಇದ್ರ ಬಗ್ಗೆ ನಾವು ಗಮನದಲ್ಲಿಟ್ಟು ನೋಡೋಣ ಹತ್ತಿ ಬೆಳೆಯನ್ನು ಬಾಧಿಸುವ ರಾಜಸ್ಥಾನ ಹರಿಯಾಣ ರಾಜ್ಯಗಳಲ್ಲಿ ಗುಲಾಬಿ ಹುಳು ಇಂದೆಂದಿಗಿಂತಲೂ ಹೆಚ್ಚು ವ್ಯಾಪಕ ಮತ್ತು ಗಂಭೀರವಾಗಿದೆ ಎಂದು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಹಾಗಾದರೆ ಈ ಒಂದು ಪಿಂಕ್ ಬಾಲ್ ವರ್ಮ್ ಪಿ ಬಿ ಡಬ್ಲ್ಯೂ ಬಗ್ಗೆ ನೋಡೋದಾದರೆ ಇದು ಹತ್ತಿಯ ಅತ್ಯಂತ ವಿನಾಶಕಾರಿ ಕೀಟಗಳಲ್ಲಿ ಒಂದಾಗಿದೆ ಮೂಲತಃ ಭಾರತಕ್ಕೆ ಸ್ಥಳೀಯವಾಗಿದೆ ಅಂದರೆ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದು ಈಗ ಪ್ರಪಂಚದ ಎಲ್ಲ ಹತ್ತಿ ಬೆಳೆಯುವ ದೇಶಗಳಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ದಾಖಲಾಗಿದೆ ಇದು ನೆಕ್ಸ್ಟ್ ನಾವು ಹನ್ನೊಂದನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಕೇಂದ್ರದ ಕೆಳಗಿನ ಯಾವ ಸಚಿವಾಲಯವು ಸಿ ಆರ್ ಐ ಐ ಐ ಓ ಫೋರ್ ಫಾರ್ ಗುಡ್ ಅನ್ನ ಪ್ರಾರಂಭಿಸಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಕ್ರಿಯೋ ಅಥವಾ ಸಿ ಆರ್ ಐ ಐ ಜೀರೋ ಫಾರ್ ಗುಡ್ ಅನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಕೇಂದ್ರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈ ಒಂದು ಮಾಹಿತಿ ರಿಲೀಸ್ ಆಗಿದೆ ನೋಡಿ ಶ್ರೀ ಧರ್ಮೇಂದ್ರ ಪ್ರಧಾನ್ ಲಾಂಚ್ಡ್ ಸಿ ಆರ್ ಐ ಐ ಐ ಜೀರೋ ಫೋರ್ ಗುಡ್ ನೋಡಿ ಮಾಡೆಲ್ಸ್ ಟು ಅಡ್ವಾನ್ಸ್ಡ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ಯಂಗ್ ಪೀಪಲ್ ಇದ್ರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಇತ್ತೀಚೆಗೆ ಒಂದು ಕೇಂದ್ರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವರು ಇದನ್ನು ಪ್ರಾರಂಭಿಸಿದ್ದಾರೆ ಸೊ ಈ ಒಂದು ಉಪಕ್ರಮದ ಬಗ್ಗೆ ನಾವು ನೋಡೋದಾದ್ರೆ ಇದು ಹೊಸ ನೋಡಿ ಆನ್ಲೈನ್ ಜೀವನ ಕೌಶಲ್ಯ ಕಲಿಕೆ ಮಾಡ್ಯೂಲ್ ಆಗಿದೆ ಹಾಗಾದರೆ ಸೊ ಇದರ ಉದ್ದೇಶವೇನು ಇದರ ಉದ್ದೇಶ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಹೊಸ ಮಾದರಿಯ ಆನ್ಲೈನ್ ಜೀವನ ಕೌಶಲ್ಯ ಕಲಿಕೆಯ ಮಾಡ್ಯೂಲ್ ಆಗಿದೆ ಎಂಬುದು ನೀವಿಲ್ಲಿ ಗಮನಿಸಬಹುದು ನೋಡಿ ಇದರ ಜೊತೆಗೆ ಇದು ಲಿಂಗ ಸಮಾನತೆಯನ್ನು ಉತ್ತೇಜಿಸುವುದು ಜೀವನ ಕೌಶಲ್ಯಗಳೊಂದಿಗೆ ಹುಡುಗಿಯರನ್ನು ಸಜ್ಜುಗೊಳಿಸಲು ಮತ್ತು ಕ್ರೀಡೆಗಳಲ್ಲಿ ಅವರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಎಂಟು ರೀತಿಯ ಕ್ರಿಕೆಟ್ ಆಧಾರಿತ ಅನಿಮೇಷನ್ ಚಲನಚಿತ್ರಗಳ ಸರಣಿಯನ್ನು ಒಳಗೊಂಡಿದೆ ಈಗ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಯುನೆಸ್ಸೆಫ್ ಮತ್ತು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಅದು ನೆಕ್ಸ್ಟ್ ನಾವು ಹನ್ನೆರಡನೇ ಕ್ವಶನ್ ನೋಡೋಣ ಯಾವ ಕೇಂದ್ರ ಸಚಿವಾಲಯವು ನೋಡಿ ಗೋವರ್ಧನ್ ಯೋಜನೆಗೆ ಸಂಬಂಧಪಟ್ಟಿದೆ ಗೋವರ್ಧನ್ ಯೋಜನೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಜಲಶಕ್ತಿ ಸಚಿವಾಲಯ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಈ ಗೋವರ್ಧನ್ ಯೋಜನೆಯ ಉದ್ದೇಶವೇನು ಅಂತ ಕೇಳೋದಾದರೆ ಮುಖ್ಯವಾಗಿ ಈ ಗೋವರ್ಧನ್ ಯೋಜನೆ ಜಾರಿಗೆ ಬಂದಿದ್ದು ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತದೆ ಹಾಗಾದರೆ ಯಾವ ಯೋಜನೆಯ ಅಂಡರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತದೆ ಅಂತ ಕೇಳಿದರೆ ನೋಡಿ ಸ್ವಚ್ಛ ಭಾರತ್ ಮಿಷನ್ ಸ್ವಚ್ಛ ಭಾರತ್ ಮಿಷನ್ ಎಸ್ ಬಿ ಎಮ್ ಏನಿದೆ ಈ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಓಕೆ ಸೊ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಂಡರಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ ಹಾಗಾದರೆ ಗೋವರ್ಧನ್ ಯೋಜನೆ ಯಾವ ಕೇಂದ್ರ ಸಚಿವಾಲಯದ ಅಂಡರಲ್ಲಿ ಬರುತ್ತದೆ ಅಂತ ಕೇಳಿದರೆ ಸೊ ಜಲಶಕ್ತಿ ಸಚಿವಾಲಯ ಹಾಗಾದರೆ ಇದರ ಗುರಿ ಏನು ಗುರಿ ನಿಮಗೆ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಹಳ್ಳಿಗಳನ್ನು ಸ್ವಚ್ಛವಾಗಿಡಲು ಗ್ರಾಮೀಣ ಕುಟುಂಬಗಳ ಆದಾಯವನ್ನು ಹೆಚ್ಚಳ ಮಾಡಲು ಜಾನುವಾರು ತ್ಯಾಜ್ಯದಿಂದ ಶಕ್ತಿಯನ್ನು ಉತ್ಪಾದಿಸುವುದು ಈ ಮೂರು ಇದರ ಮೇಜರ್ ಗುರಿಗಳಾಗಿವೆ ನೋಡಿ ಒಂದನೇದಾಗಿ ಏನು ಹಳ್ಳಿಗಳನ್ನು ಸ್ವಚ್ಛವಾಗಿಡುವುದು ಒಂದನೇದಾಗಿದೆ ಎರಡನೇದಾಗಿ ಏನಿದೆ ಇದರದು ಗ್ರಾಮೀಣ ಕುಟುಂಬಗಳ ಆದಾಯವನ್ನು ಹೆಚ್ಚಳ ಮಾಡುವುದಾಗಿದೆ ನೋಡಿ ಎರಡನೇದು ಗ್ರಾಮೀಣ ಕುಟುಂಬಗಳ ಆದಾಯವನ್ನು ಹೆಚ್ಚಳ ಮಾಡುವುದು ಮೂರನೇದಾಗಿ ಇದರ ಉದ್ದೇಶವೇನು ಜಾನುವಾರುಗಳ ತ್ಯಾಜ್ಯದಿಂದ ಶಕ್ತಿಯನ್ನು ಉತ್ಪಾದಿಸುವುದು ಈ ಮೂರು ಇದರ ಪ್ರಮುಖ ಗುರಿಯಾಗಿದೆ ಸೊ ಸ್ವಚ್ಛ ಭಾರತ್ ಮಿಷನ್ ಅಂಡರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಇನ್ನು ಯೋಜನೆಯ ಪಾಲುದಾರರು ಅಂತಂದರೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆ ಆಗಿರ್ಬೋದು ಕೃಷಿ ರೈತರ ಕಲ್ಯಾಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಇವು ಗೋಬರ್ಧನ್ ಯೋಜನೆಯ ಪಾಲುದಾರರು ಅಂದರೆ ಅದಕ್ಕೆ ಆ ಒಂದು ಯೋಜನೆಗೆ ಸಹಾಯ ಮಾಡತಕ್ಕಂಥ ಪ್ರಮುಖ ಸಂಸ್ಥೆಗಳಾಗಿವೆ ಅದು ಈ ಗೋಬರ್ಧನ್ ಯೋಜನೆ ಅಂಡರಲ್ಲಿ ನೀವು ಇಲ್ಲಿ ಹೆಸರನ್ನು ಕೇಳಿರುವುದು ಬಯೋಗ್ಯಾಸ್ ಬಯೋಗ್ಯಾಸ್ ಅಂದರೆ ಜೈವಿಕ ಅನಿಲ ಅಂತ ಹೇಳ್ತೀವಿ ಈ ಜೈವಿಕ ಅನಿಲ ಅಥವಾ ಬಯೋಗ್ಯಾಸ್ ಎಂಬುದು ಏನು ಒಳಗೊಂಡಿರ್ತದೆ ಹೆಚ್ಚಾಗಿ ಅಂತಂದರೆ ಐವತ್ತೈದು ಪರ್ಸೆಂಟರಿಂದ ಅರವತ್ತೈದು ಪರ್ಸೆಂಟರಷ್ಟು ಮೀಥೆನನ್ನು ಹೊಂದಿರುತ್ತದೆ ಬಯೋಗ್ಯಾಸ್ ಎಂಬುದು ಅಥವಾ ಜೈವಿಕ ಅನಿಲ ಎಂಬುದು ಮೀಥೆನಾಗಿದೆ ಎರಡನೇ ಅತಿ ಹೆಚ್ಚು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಏನೋ ಅಮೋನಿಯಮ್ ಇರುತ್ತೆ ಹೈಡ್ರೋಜನ್ ಸಲ್ಫೇಟ್ ಇರುತ್ತೆ ಮತ್ತು ಸಾರಜನಕ ಇರುತ್ತೆ ಇದು ಜೈವಿಕ ಅನಿಲ ಸೊ ಗೋಬರ್ಧನ್ ಯೋಜನೆಯ ಅಂಡರಲ್ಲಿ ಇದು ಕೂಡ ಒಂದು ಸ್ಕೀಮ್ ಆಗಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೀವು ನೋಡಿ ಸುದ್ದಿಯಲ್ಲಿರಲು ಕಾರಣ ಜಲಶಕ್ತಿ ಸಚಿವಾಲಯವು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ದೇಶಾದ್ಯಂತ ಸಂಕುಚಿತ ಜೈವಿಕ ಅನಿಲ ಅಂದರೆ ಸಿ ಬಿ ಜಿ ಮತ್ತು ಜೈವಿಕ ಅನಿಲ ಅಂತ ನಾನು ಹೇಳಿದಂತೆ ಜೈವಿಕ ಅನಿಲ ಯಾವುದು ಮೀಥೇನ್ ಓಕೆ ಜೈವಿಕ ಅನಿಲ ಮೀಥೇನ್ ಮೀಥೇನ್ ಸರಿಸುಮಾರು ಅರವತ್ತೈದರಿ ಅರವತ್ತೈದು ಪರ್ಸೆಂಟಷ್ಟು ಜೈವಿಕ ಅನಿಲವನ್ನು ಒಳಗೊಂಡಿರುತ್ತದೆ ಜೈವಿಕ ಅನಿಲ ಏನೇನನ್ನು ಒಳಗೊಂಡಿರುತ್ತದೆ ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಮೀಥೇನ್ ಇರುತ್ತದೆ ಜೈವಿಕ ಅನಿಲದಲ್ಲಿ ಮೀಥೇನ್ ಇರುತ್ತದೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆ ಎರಡನೇ ಅತಿ ಹೆಚ್ಚು ಮೂರನೇ ಅತಿ ಹೆಚ್ಚು ಅಮೋನಿಯಂ ಇರುತ್ತೆ ನಾಲ್ಕನೇ ಅತಿ ಹೆಚ್ಚು ಹೈಡ್ರೋಜನ್ ಸಲ್ಪೇಟ್ ಇರುತ್ತೆ ಐದನೇ ಅತಿಹೆಚ್ಚು ಸಾರ್ವಜನಿಕ ಅನಿಲಗಳು ಇರುತ್ತವೆ ಇವೆಲ್ಲವೂ ಕೂಡ ಜೈವಿಕ ಅನಿಲಗಳಲ್ಲಿ ಕಂಡುಬರತಕ್ಕಂಥದ್ದು ಸೊ ಇವೆ ಜೈವಿಕ ಅನಿಲ ಸೌಲಭ್ಯಗಳನ್ನು ನೋಂದಾಯಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಈ ಒಂದು ಗೋವರ್ಧನ್ಗಾಗಿ ಏಕೀಕೃತ ನೋಂದಣಿ ಪೋರ್ಟಲನ್ನು ಹೊಸದಾಗಿ ಪರಿಚಯಿಸಿದೆ ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ ಸ್ನೇಹಿತರೆ ಓಕೆ ಗೋವರ್ಧನ್ ಯೋಜನೆ ನಾನು ಹೇಳಿದಂತೆ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ತಂದಿದೆ ಓಕೆ ಯಾವ ಯೋಜನೆ ಅಂಡರಲ್ಲಿ ಅಂತ ಕೇಳಿದರೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಂಡರಲ್ಲಿ ನೆಕ್ಸ್ಟ್ ನಾವು ಹದಿಮೂರನೇ ಕ್ವಶನ್ ನೋಡೋಣ ಸುದ್ದಿಯಲ್ಲಿ ಕಂಡುಬಂದ ಝರಿಯ ಮಾಸ್ಟರ್ ಪ್ಲಾನ್ ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಝರಿಯ ಮಾಸ್ಟರ್ ಪ್ಲಾನ್ ಕಲ್ಲಿದ್ದಲು ಸಚಿವಾಲಯ ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ಸರ್ಕಾರದಿಂದ ಅನುಮೋದಿಸಲ್ಪಟ್ಟಿದೆ ಜರಿಯಾ ಮಾಸ್ಟರ್ ಪ್ಲ್ಯಾನ್ ಸೊ ಇದರ ಉದ್ದೇಶವೇನು ಅಂತಂದರೆ ಹಲವಾರು ಸ್ಥಳಗಳಲ್ಲಿ ಉಂಟಾಗ್ತಕ್ಕಂಥ ಬೆಂಕಿ ಮತ್ತು ಅವುಗಳನ್ನು ಉಪಶಮನ ಮತ್ತು ಪುನರ್ವಸತಿಯನ್ನು ನಿಭಾಯಿಸುವುದು ಪ್ರಮುಖ ಉದ್ದೇಶವಾಗಿದೆ ನೋಡಿ ಜರಿಯಾ ಮಾಸ್ಟರ್ ಪ್ಲಾನ್ ಈ ಒಂದು ಯೋಜನೆಯ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಗಿದೆ ಕಲ್ಲಿದ್ದಲು ಸಚಿವಾಲಯದ ಅಂಡರ್ಲಿ ಅಂತಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಇದರ ಉದ್ದೇಶವೇನು ಅಂದರೆ ಕಾಡುಗಳಾಗಿರ್ಬೋದು ವಿವಿಧ ರೀತಿಯ ಭೂಕಂಪದ ಸ್ಥಳಗಳಲ್ಲಿ ಕಲ್ಲಿನಿಂದ ಹೊರತಕ್ಕಂಥ ಹೆಚ್ಚಿನ ಬೆಂಕಿಯ ಪ್ರಮಾಣ ಅಂದರೆ ಸ್ಪರ್ಶದಿಂದಾಗಿ ಬೆಂಕಿ ಉಂಟಾಗ್ತಕ್ಕಂಥದ್ದು ಇದ ಇದನ್ನು ತಡೆಯುವ ಉದ್ದೇಶದಿಂದಾಗಿ ಉಪಶಮನ ಮಾಡುವ ಉದ್ದೇಶದಿಂದಾಗಿ ಪುನರ್ವಸತಿ ನಿಭಾಯಿಸುವ ಯೋಜನೆಯಾಗಿದೆ ಇದಕ್ಕಾಗಿ ಇದೀಗ ಮಾಸ್ಟರ್ ಪ್ಲಾನ್ ಇಪ್ಪ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆಂಟಿ ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಪುನರ್ವಸತಿ ಮಾಡಬೇಕಾದ ಐನೂರ ತೊಂಬತ್ತೈದು ಸೈಟ್ಗಳನ್ನು ಇದೀಗ ಗುರುತಿಸಲಾಗಿದೆ ಜರಿಯಾ ಮಾಸ್ಟರ್ ಪ್ಲಾನ್ನ ಉದ್ದೇಶವೇನು ಹಾಗಾದರೆ ನೀವು ಇಲ್ಲಿ ಗಮನಿಸಬಹುದು ಜರಿಯಾ ಮಾಸ್ಟರ್ ಪ್ಲಾನ್ನ ಉದ್ದೇಶವೇನು ಯಾವ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ ಇದನ್ನು ಯಾವಾಗ ಜಾರಿಗೆ ಮಾಡಿದೆ ಇಷ್ಟು ಮಾಹಿತಿ ನೆನಪಿಟ್ಗಳಿ ನೀವು ನೋಡಿ ಫ್ರೆಂಡ್ಸ್ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಪ್ರತಿಯೊಬ್ಬರಕ್ಕೆ ಆನ್ಸರ್ ಮಾಡಿ ಒಂದೇ ಕ್ವಶನ್ ನೋಡಿ ಹವಿನಾಸ್ ಸಬಾಳೆ ಅಥ್ಲೆಟಿಕ್ಸ್ ಪುರುಷರ ಮೂರು ಸಾವಿರ ಮೀಟರ್ ವಿಭಾಗದಲ್ಲಿ ಯಾವ ಕ್ರೀಡೆಯಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ ಎರಡನೇದಾಗಿ ಭಾರತದಲ್ಲಿ ಅತಿ ಹೆಚ್ಚು ಸಾಸಿವೆ ಉತ್ಪಾದಿಸುವ ರಾಜ್ಯ ಯಾವುದು ಇವೆರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ